ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೋ ಅದನ್ನು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೋ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ಪಿಜನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ. ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ, ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ. ಫ್ರೆಂಡ್ಸ್, ಇದು ಗುಲ್ದಾರ್ ಗಂಡು ಮಕ್ಷಿ ಎಲೆಹಣ್ಣು. ನಮ್ಮ ಸಬ್ಸ್ಕ್ರೈಬರ್ಗಳು ಎಲ್ಲರೂ ಕಮ್ಮಿ ರೇಟ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಿ ಅಂತ ಕೇಳ್ತಾ ಇರೋದಕ್ಕೆ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ಒಂದಕ್ಕಿಂತ ಒಂದು ನಿಮಗೆ ಟಾಪ್ ಟಾಪ್ ಅಕ್ಕಿಗಳು ಕೊಡ್ತೀನಿ ಇವತ್ತು. ಶೋಕಿ ಬೆಳೆಸ್ಬೇಕು, ಈ ಕಾರಣಕ್ಕೋಸ್ಕರ ನಮ್ಮನೆ ಬೆಸ್ಟ್ ಬೆಸ್ಟ್ ಲೈನ್ಗಳೇನಿದೆ ಆ ಲೈನಲ್ಲೇ ಕೊಡ್ತೀನಿ, ಕಮ್ಮಿ ಬಜೆಟ್ಗೆ. ನಿಮ್ಮ ಬಜೆಟ್ಗೆ ತಕ್ಕಂಗೆ ಆ ಅಕ್ಕಿ ಆಡೋ ತಕ್ಕಂಗೆ ಕೊಡ್ತಾರೋ ವಿಡಿಯೋ ಇವತ್ತು ಮಾಡ್ತಾ ಇರೋದು. ಮಿನಿಮಮ್ ಟೈಮು 6 ಗಂಟೆ ಇಟ್ಕೊಳ್ಳಿ, ಯಾವ ಅಕ್ಕಿ ಆರು ಎತ್ಕೊಳ್ಳಿ, ಮಿನಿಮಮ್ ಟೈಮ್ 6 ಗಂಟೆ ಇಟ್ಕೊಳ್ಳಿ. ಇದು ಬಂದುಬಿಟ್ಟು ಗುಲ್ದಾರಲ್ಲಿ ಗಂಡು ಮಕ್ಷಿಯಲ್ಲಿ ಹೆಣ್ಣು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿ ಮಾಡುತ್ತೆ. ಕಮ್ಮಿ ಅಂದರೆ ನಿಮಗೆ ಒಂದು ಹಸ್ತ ಅಲ್ಲಿ 7 ಗಂಟೆ ಅನ್ನೋದು ಟೈಮ್ ಬಂದ್ಬಿಡುತ್ತೆ. ಒಂದು 5ನೇ ಕಲ್ಲಿ 6ನೇ ಕಲ್ಲಿ ಹಿಂಗೆ ಪಟ್ಟ ಬಿಟ್ಕೊಂಬನ್ನಿ. ಇದರಲ್ಲಿ ಬಾಜಿ ಹತ್ತ ಮೇಲೆ ಒಂದು ಚೂರು ಉಡಾನ್ ಸೆಟ್ ಮಾಡ್ಕೊಂಬನ್ನಿ. ಒಂದೆರಡು ದಿನ ಬಂದ್ ಮಾಡೋದು, ಒಂದು ದಿನ ಕಡ್ಡಿ ಬಲ ಕಟ್ಟೋದು, ನೆಕ್ಸ್ಟ್ ದಿನ ಖುಲ್ಲಾ ಬಲ, ಹಿಂಗೆ ಉಡಾನ್ ಸೆಟ್ ಮಾಡ್ಕೊಂಬನ್ನಿ. ದಸ್ತ ಅಷ್ಟರಲ್ಲಿ ನಿಮಗೆ 7 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬರುತ್ತೆ. ಈ ಜೊತೆಗೆ ಗುಲ್ದಾರ್ ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಮಕ್ಷಿ ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಒಂದು ಅಲ್ಟಿಮೇಟ್ ಜೊತೆಯಲ್ಲಿ ಕೊಡ್ತಾ ಇನ್ನು ಅಕ್ಕಿಗಳನ್ನ ನಿಮಗೆ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಲೈನು ಅಷ್ಟೇ, ತುಂಬ ಒಳ್ಳೆ ಲೈನ್ಗಳಲ್ಲಿ ಬಂದಿರೋ ಅಕ್ಕಿ ಇದು.
ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗೋಗತ್ತೆ. ಸರ್ಕ್ನಿ ಗೇಟ್ಲಿ ಅನ್ನೋದು ತುಂಬ ಚೆನ್ನಾಗಿ ಮಾಡುತ್ತೆ. ಆಟನೂ ಅಷ್ಟೇ, ಒಂದೊಂದು ಬಾಜಿಗೂ ಅಕ್ಕಿ 5-6 ಅಡಿ ಮೇಲಾಗ್ಬಿಡತ್ತೆ. ಇಂಥ ಥರದ್ದು ಇದು ಒಂದು 8-10 ಬಾಜಿ ಮಾಡುತ್ತೆ ಈ ಲೈನಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೀ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ಅಕ್ಕಿ ನೋಡ್ಬೋದು ಇಲ್ಲಿ ಟಾಪ್ ಒನ್ ಕ್ವಾಲಿಟಿಯಲ್ಲಿರುತ್ತೆ. ಕಣ್ಣಲ್ಲಿ ಡೀಟೇಲು ತೋರಿಸ್ತೀನಿ, ಕ್ಲಾಸ್ 1ನಲ್ಲಿರುತ್ತೆ. ನಾನು ಫೋನ್ ಎತ್ತಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡ್ತೀನಿ ನಾನು. ಅಕ್ಕಿ ಇದೆಯೋ ಇಲ್ವೋ ಅಂತ ಒಂದು ಫೋಟೋ ಕಳಿಸಿ ನನಗೆ. ಅಕ್ಕಿ ಬೇಕು ಅಂದರೆ ನಾನು ಇದ್ದರೆ ಇದೆ ಅಂತೀನಿ, ಇಲ್ಲ ಅಂದರೆ ಸೇಲಾಗಿದೆ ಸೇಲಾಗಿದೆ ಅಂತೀನಿ. ಒಂದು ಒಳ್ಳೆ ಜೊತೆ ಕೊಡ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರು ಎಲ್ಲರ ಮನೇಲೂ ಒಂದು ಒಳ್ಳೆ ಟೈಮ್ ಮಾಡಬೇಕು ಅಂತ. ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾರೆ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದು ವೀಡಿಯೋಗಳು ನಾವು ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋರ್ಗೆ ಮಾತ್ರ ಆ ವೀಡಿಯೋ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ ಆ ವೀಡಿಯೋ ಸಿಗೋಲ್ಲ. ಅಂಥ ವೀಡಿಯೋಗಳು ಹಾಕ್ತಾಯಿರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕೋ ಪ್ರತಿ ಒಂದು ವೀಡಿಯೋನು ನಿಮಗೆ ಸಿಗುತ್ತೆ. ಹಾಕಿ ನೋಡ್ಬೋದು ಇಲ್ಲಿ ನಿಂತ್ಕೊಳ್ಳೋ ಶೇಪು, ಸ್ಟೈಲೆಲ್ಲ ಟಾಪ್ ಕ್ಲಾಸಲ್ಲಿರುತ್ತೆ ಫ್ರೆಂಡ್ಸ್. ಇವಾಗ ಏನು ಗುಲ್ದಾರ್ ಗಂಡು ತೋರಿಸ್ತೆ, ಚಡಿ ಬಾಲ ಬರುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ಚಡಿ ಬಾಲ ಬರುತ್ತೆ, ಚುಪ್ತಿರಿ ಉದಾತಿರಿ ಲಾಲ್ ಕಟ್ ನೋಡ್ಬೋದು. ಹೆವಿ ಲಾಲ್ ಕಟ್ಟು, ವೈಬ್ರೇಷನ್ ಅಷ್ಟೇ ಹೆವಿ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಹೆವಿ ಇರುತ್ತೆ. ಈ ಜೊತೆಗೆ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಒಂದು ಕಮ್ಮಿ ರೇಟ್ಗೆ ಒಳ್ಳೆ ಅಕ್ಕಿ ಕೊಡ್ತಾಯಿನಿ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡ್ತಾ ಇರತ್ತಿದ್ದು. ಲೆಂತು ಅಷ್ಟೇ, ಒಂದು ಒಳ್ಳೆ ಉದ್ದ ಲೆಂತ್ ಇದೆ, ಅಗಲ ಎದೆ ಬರುತ್ತೆ, ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಮೀಡಿಯಮ್ ಸೈಜ್ ಕಣ್ಣು, ಪುತ್ಲಿ ಸುತ್ತಲು ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಶೇಡಲ್ಲಿ ಕಾರ್ಬನ್ ಶೇಡ್ ಇರೋದು. ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ, ವೈಬ್ರೇಷನ್ ರೊಟೇಷನ್ ಹಿಂಗೆ ಮಾಡ್ತಾ ಇರತ್ತೆ. ಅನಾರಿ ಅನ್ನೋದು ತೀರಾ ಕಮ್ಮಿ ಇಲ್ಲಿ, ಪಿಂಕ್ ಆಗಿರುತ್ತೆ, ಲೈಟ್ ಆಗಿರುತ್ತೆ, ಅದು ಗೊತ್ತೂ ಆಗಲ್ಲ ಈ ವಿಡಿಯೋಲ್ಲಿ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು ಎಷ್ಟು ಡಾರ್ಕ್ ಆಗಿದೆ, ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಒಂದು ಒಳ್ಳೆ ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಆಡಿಸ್ಕೊಳ್ಳೋ ಕಣ್ಣಿದು ಗುಲ್ದಾರಲ್ಲಿ ಗಂಡಿದು. ರಿಂಗ್ ನಂಬರ್ 1078 ಫ್ರೆಂಡ್ಸ್. ಇವಾಗ ಏನು ಮಕ್ಷಿ ಹೆಣ್ಣು ತೋರಿಸ್ದೆ, ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ. ಚುಪ್ತಿರಿ ಉದಾತಿರಿ ಲಾಲ್ ಕಟ್ಟಿದಲ್ಲೂ ನೋಡ್ಬೋದು, ಲೈಟ್ ಆಗಿರುತ್ತೆ. ಗುಲ್ದಾರ್ ಗಂಡಲ್ಲಿ ಲಾಲ್ ಕಟ್ ಜಾಸ್ತಿ ಇದೆ, ವೈಬ್ರೇಷನ್ ಇದು ಲೈಟಾಗಿ ಮ್ಯಾಚ್ ಮಾಡಿರೋದು. ಜಾಸ್ತಿ ವೈಬ್ರೇಷನ್ ಬೇಡ ಅಂದ್ಬಿಟ್ಟು ಲೈಟಾಗಿ ಮ್ಯಾಚ್ ಮಾಡಿರೋದು. ಪಟ್ಟ ಕ್ವಾಲಿಟಿ ಬಂದ್ಬಿಟ್ಟು, ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಅಲ್ಟಿಮೇಟ್ ಆಗಿರುತ್ತೆ. ಇದರಲ್ಲಿ ಲೆಂತು ಬಾಲ ಇಲ್ದಿರೋಕ್ಕೇನು ಗೊತ್ತಾಗಲ್ಲ, ಅಗ್ಲ ಎದೆ ನೋಡ್ಕೊಳ್ಳಿ. ಹಳೆ ಲೈನು ಮಕ್ಷಿ ಬಣ್ಣ ಇಲ್ಲಿ ನೋಡ್ಬೋದು, ಇಲ್ಲಿ ಹಳೆ ಲೈನು ರೆಗ್ಗಳು ಮಕ್ಷಿ ಇದು. ತಲೆ ಮೇಲೆ ಒಂದು ಬಿಳೆ ಶೇಡ್ ಇರುತ್ತೆ ನೋಡಿ, ತುಂಬ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಾನು. ಇದು ಬಿಳೆ ಶೇಡ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲ್ಲಿ. ತಲೆ ಶೇಪ್ ನೋಡ್ಬೋದು, ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೊಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಲೈಟ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಲೈಟ್ ಆಗಿರುತ್ತೆ. ಅಗ್ಲ ಕಣ್ಣಿಂದ ಹೆಣ್ಣು ಅನಾರಿ ಅನ್ನೋದು ಇವಾಗ ಏನು ಹರಡ್ಕೊಂಡಿದೆ ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪಗೆ ಟರ್ನ್ ಆಗುತ್ತೆ. ಡಾಕಿ ಥರ ಮ್ಯಾಚ್ ಮಾಡಿರೋದಂದರೆ ನಾವು ಗಂಡಲ್ಲಿ ಅನಾರಿ ಕಮ್ಮಿ ಇದೆ, ಹೆಣ್ಣಲ್ಲಿ ಸ್ವಲ್ಪ ಅನಾರಿ ಜಾಸ್ತಿ ಇದೆ. ಪಟ್ಟ ಪರ್ಫಾರ್ಮೆನ್ಸು ಚೆನ್ನಾಗಿ ಬರಲಿ, ಚೋರಿ ಲೈನ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಈ ಟೈಪಲ್ಲಿ ಮ್ಯಾಚ್ ಮಾಡೋದು. ಗಂಡು ಬಂದ್ಬಿಟ್ಟು ಟೋಟಲಾಗಿ ಒಂದು ಫ್ಲೈಯರು ಪ್ಲಸ್ಸು ಬ್ರೀಡರೇಷನು ಆಡಿಸ್ಕೊಳ್ಳೋ ಕಣ್ಣು ಅಂತಲೇ ಹೇಳ್ತೀವಿ, ಆ ಟೈಪು ಪ್ಲಸ್ಸು ಜಾತಿ ಮಾಡ್ಕೊಳ್ಳೋ ಕಣ್ಣು. ಹೆಣ್ಣು ಬಂದ್ಬಿಟ್ಟು ಟೋಟಲಾಗಿ ಒಂದು ಆಡಿಸ್ಕೊಳ್ಳೋ ಕಣ್ಣು. ವೈಬ್ರೇಷನ್ನು ರೊಟೇಷನ್ ಹಿಂಗೆ ಮಾಡ್ತಾ ಇರುತ್ತೆ, ಮೀಡಿಯಮ್ ಸೈಜ್ ಪುತ್ಲಿ. ಇದರಲ್ಲಿ ಪಟ್ಟ ಆಟ ಬಂದ್ಬಿಟ್ಟು ಜಾಸ್ತಿ ಮೇಲಾಗಲ್ಲ, ಮನೆ ಉಚ್ಕೊಂಡು ಆರೋ ಪಟ್ಟಗಳಿವೆಲ್ಲ. ರಿಂಗ್ ನಂಬರ್ 1094 ಫ್ರೆಂಡ್ಸ್. ಇದು ಆನೆಕಲ್ ರೇಗ್ದಾರಲ್ಲಿ ಚಿಕ್ಕ ಜೊತೆ, ಇದು ಹೆಣ್ಣು ಗಿಡ್ಡಿ ಇರುತ್ತೆ, ಗಂಡು ಉದ್ದ ಇರುತ್ತೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಬಣ್ಣ ನೋಡ್ಕೊಳ್ಳಿ. ಗಂಡಲ್ಲಿ ತುಂಬ ಚೆನ್ನಾಗಿರುತ್ತೆ ರೇಗ್ಗಳು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 6 ಗಂಟೆ ಮಿನಿಮಮ್ ಟೈಮು, ನಿಮ್ಗೊಂದು 8 ಕಲಿಯಂಗೆಲ್ಲ 6 ಗಂಟೆ ಬಂದ್ಬಿಡತ್ತೆ, ದಸ್ತಕ್ಕೆಲ್ಲ ಒಂದು 7 ಗಂಟೆ ಮೇಲೆ ನಿಂತ್ಕೊಳ್ಳುತ್ತೆ. ಬಾಜಿ ಬಂದ್ಬಿಟ್ಟು ಇದರಲ್ಲಿ 3-4 ಬಾಜಿ ಬರುತ್ತೆ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಹಿಂಗ್ ಪಲ್ಲ ಹೋಗುತ್ತೆ. ಒಂದು 3 ವರ್ಷದಿಂದ ಈ ಜೊತೆನ ಹಿಂಗೆ ಮೇಂಟೈನ್ ಮಾಡಿದ್ದೀವಿ. ಈ ಜೊತೆಗೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಕಷ್ಟ ಬೀಳೋಂಗೇನೂ ಇಲ್ಲ. ಇದರಲ್ಲಿ ನಿಮ್ಗೆ ಆರ್ಸೋಕ್ಕೆ ಬಂದಿಲ್ಲ ಅಂದ್ರೂ ಡೈಲಿ ರೆಗ್ಯುಲರಾಗಿ ಓಡಿಸ್ಕೊಂಬಂದ್ರೆ ಸಾಕು, ಈ ಲೈನಲ್ಲಿ ಬಿಡ್ಕೊಬೋದು. ಹೊಸ ಶೋಪ್ದಾರ್ಗಳಿಗೆ ತುಂಬ ಈಸಿ ಆಗುತ್ತೆ ಈ ಲೈನಲ್ಲಿ ಬಿಡ್ಕೊಳ್ಳೋದಕ್ಕೆ. ಚೋರಿ ಲೈನಲ್ಲಾಗಲಿ ಹಕ್ಕಿ ದೂರ ಪರ ಹೋಗೋದೆಲ್ಲ ತುಂಬ ಚೆನ್ನಾಗಿರುತ್ತೆ.
ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಹೆಣ್ಣು ಬಂದುಬಿಟ್ಟು ಪನ್ಸಲ್ ಆಗಿದೆ. ಹೆಣ್ಣು ಲೆಫ್ಟ್ ಸೈಡು ರೆಕ್ಕೆ ಪನ್ಸಲ್ಲು, ಅದು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಆಮೇಲೆ ಹೆಣ್ಣು ತೋರಿಸ್ಬೇಕಾದ್ರೆ ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಬಣ್ಣ ಇವೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೀ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ಬಾದಾಮಿ ಶೇಡ್ ಕಣ್ಣಲ್ಲಿರತ್ತೆ ಅಕ್ಕಿದು, ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಹೆಣ್ಣು ನೋಡ್ಕೊಳ್ಳಿ, ಎರಡು ಅಗ್ಲ ಎದೆ ಬರುತ್ತೆ, ಎದೆ ಮುಂದೆ ಇಟ್ಕೊಂಡು ನಡೆಯುತ್ತೆ. ಆನೆಕಲ್ ರೇಗ್ದಾರಲ್ಲಿ ತುಂಬ ಒಳ್ಳೆ ಜೊತೆ ಇದು. ಫ್ರೆಂಡ್ಸ್ ಇವಾಗ ಏನು ಆನೆಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ತೇವೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ಬರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಅನ್ನೋದು ಲೈಟಾಗಿ ಮಾಡುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಹಿಂಗೆ ಲೈಟಾಗಿ ವೈಬ್ರೇಷನ್ ಮಾಡುತ್ತೆ. ಬಣ್ಣ ನೋಡ್ಕೊಳ್ಳಿ, ರೇಖೆಲ್ಲ ಅಲ್ಟಿಮೆಟ್ ಆಗಿದೆ. ಇದರಲ್ಲಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಬಣ್ಣ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ರೇಗ್ಗಳೆಲ್ಲ ಬಿಸಿಲಿಗೆ ಗಾಳಿಗೆಲ್ಲ ಆಟ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಪಟಾಗಳು ಅಗ್ಲ ಎದೆ ಬರುತ್ತೆ, ನೋಡ್ಬೋದು. ಇಲ್ಲಿ ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ. ಬಾದಾಮಿ ಶೇಡ್ ಕಣ್ಣಲ್ಲಿ ಅಕ್ಕಿ ಇದು, ಇಲ್ಲಿ ನೋಡ್ಬೋದು. ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದು ಚಿಕ್ಕೇನು ಅನಾರಿ ಇರಲ್ಲ, ಕ್ರ್ಯಾಕ್ಸು ಒಡ್ಕಲ ಅನ್ನೋದು ಏನು ನಿಮಗೆ ಇವಾಗ ಎದ್ದು ಕಾಣ್ತಾ ಇದೆ. ವಯಸ್ಸಾಗ್ತಾರಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಅಗ್ಲ ಇದೆ. ಬಾದಾಮಿ ಶೇಡ್ ಕಣ್ಣಲ್ಲಿ, ಆನೆಕಲ್ ರೇಗ್ದಾರ್ ಗಂಡಿದು. ರಿಂಗ್ ನಂಬರ್ 1019. ಫ್ರೆಂಡ್ಸ್ ಇವಾಗ ಏನು ಆನೆಕಲಲ್ಲಿ ಹೆಣ್ಣು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಎಲ್ಲ ಕಿತ್ಕೊಟ್ಟಿದ್ವಲ್ಲ ಬರ್ತಾ ಇದೆ. ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್ ಇದರಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಹಿಂಗೆ ಜಾಸ್ತಿ ಇರುತ್ತೆ. ಗಂಡಲ್ಲಿ ಮೀಡಿಯಂ ವೈಬ್ರೇಷನು, ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಮ್ಯಾಚ್ ಮಾಡಿರೋದು. ತಿರಿ ಎಲ್ಲ ಹೊಡೆದಿದ್ದೀವಿ ಎರಡು ಸೈಡನ್ನು. ಈ ಬಾಲ ಇವಾಗ ಅಗ್ಲ ಕಾಣಿಸ್ತಿರೋದು, ಇಲ್ಲಿ ಹೊಸ ಬಾಲ ಬರ್ತಾ ಇರೋದಕ್ಕೆ. ಬಣ್ಣ ನೋಡ್ಕೊಳ್ಳಿ, ತುಂಬ ಒಳ್ಳೆ ಬಣ್ಣ ಇರುತ್ತೆ. ಮೀಡಿಯಂ ಲೆಂತ್ ಅಕ್ಕಿ, ಅಗ್ಲ ಎದೆ ಬರುತ್ತೆ. ಇದು ಪನ್ಸಲ್ ಆಗಿದೆ, ಈ ಸೈಡ್ ರೆಕ್ಕೆ ಪನ್ಸಲ್ ಆಗಿದೆ. ಇಲ್ಲೊಂದು ಗಡ್ಡೆ ಥರ ಇದೆ. ಬ್ರೀಡಿಂಗ್ ಅಕ್ಕಿಗೆ ಅದೇನು ಪ್ರಾಬ್ಲಮ್ ಇಲ್ಲ, ಬ್ರೀಡಿಂಗ್ ಎಲ್ಲ ಚೆನ್ನಾಗಿ ಮಾಡುತ್ತೆ. ಇದಕ್ಕೆ ಮಾತ್ರ ಪನ್ಸಲ್ ಆಗಿದೆ ಅಷ್ಟೇ, ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಗಿಡ್ಡಿ ಚೊಂಚ್ಗಿಂತ ಒಂಚೂರು ಉದ್ದ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಬಾದಾಮಿ ಶೇಡ್ ಕಣ್ಣಾಕಿರೋದು. ಗಂಡು ಬಂದುಬಿಟ್ಟು ಬ್ರೀಡರು ಪ್ಲಸ್ ಫ್ಲೈರೇಷನು, ಹೆಣ್ಣು ಬಂದುಬಿಟ್ಟು ಬಾದಾಮಿ ಶೇಡ್ ಕಣ್ಣಲ್ಲಿ, ನೋಡ್ಬೋದು. ಇಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್ ರೊಟೇಷನ್ ಚೆನ್ನಾಗಿ ಮಾಡ್ತಿರತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಕಾಣುತ್ತೆ. ಕ್ರ್ಯಾಕ್ಸು ಒಡಕ್ಲು ಇದಲ್ಲೇನಿದೆ, ಇನ್ನೂ ವಯಸ್ಸಾಗ್ತಿರಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಇದು ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು. ರಿಂಗ್ ನಂಬರ್ 943. ಫ್ರೆಂಡ್ಸ್ ಈ ಜೊತೆ ಬಂದುಬಿಟ್ಟು HMT ರೇಗ್ದಾರ್ಗಳಲ್ಲಿ ಪೂಟ್ ಮಾಡಿಸಿರೋ ಅಕ್ಕಿ. ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇದು ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಆಗಿರುತ್ತೆ. ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು 2 ದಸ್ತದ ಅಕ್ಕಿಗಳು, ಇನ್ನು ಜೊತೆ ಹಾಕಿಲ್ಲ, ಫಸ್ಟ್ ಟೈಮ್ ಜೊತೆ ಹಾಕ್ತಿರೋದು. ಗಂಡು HMTಗಳಲ್ಲಿ ಪೂಟ್ ಮಾಡಿಸಿರೋದು, ಹೆಣ್ಣು HMTಯಲ್ಲಿ ಪೂಟ್ ಮಾಡಿಸಿರೋದು. ಹೆಣ್ಣಲ್ಲಿ ಬಾಜಿ ಬಂದುಬಿಟ್ಟು ಕಮ್ಮಿ ಅಂದ್ರೂ 15-20 ಬಾಜಿ ಮಾಡುತ್ತೆ. ಗಂಡಲ್ಲಿ ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲಾವ್ ಬಂದುಬಿಟ್ಟು 2 ಅಕ್ಕಿನೂ 30-35 ಹಿಂಗೆ ಪಲ್ಲಾವ್ ಆಗುತ್ತೆ. ಇವೆರಡೂ 6-6 ಗಂಟೆ ಹಾರಿರೋ ಅಕ್ಕಿಗಳು. ಗಂಡು 6 ಗಂಟೆ ಹಾರಿರೋದು, ಹೆಣ್ಣು 6 ಗಂಟೆ ಹಾರಿರೋದು. ಇವಾಗ 2 ದಸ್ತದ ಅಕ್ಕಿಗಳಿದು. ಟೈಮು ಈ ವರ್ಷ ಜಾಸ್ತಿ ಆಗಿರೋದು, ನೆಕ್ಸ್ಟ್ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಹೋದ ವರ್ಷ ಪಟ್ಟ ಇದ್ದಾಗ, 1-2 ಗಂಟೆ 3 ಗಂಟೆ ಇದ್ದಾಗ ಬಾಜಿ ಮಾಡಿದಾಗ ರೆಕ್ಕೆ ಹೊಡೆದಿದ್ದಿದ್ದು ಅಕ್ಕಿಗಳಿದು. ಅದಾದಮೇಲೆ ದಸ್ತ ಆಗಮೇಲೆ ಬಿಟ್ಕೊಂಬಂದ್ರಿ. ಇವಾಗ 2 ದಸ್ತೆಗೆ 6-6 ಗಂಟೆ ಬಂದಿರೋ ಅಕ್ಕಿ ಇದು. ಇವಾಗಲೂ ಹೆಣ್ಣಿಗೆ ರೆಕ್ಕೆ ಹೊಡೆದಿದ್ದೀನಿ, ಯಾಕಂದರೆ ತುಂಬಾ ಟೆಂಪರ್ ಲೈನ್ ಹೆಣ್ಣದು. ಅಕ್ಕಿ ಒಂಚೂರಿಂಗೆ ರೆಕ್ಕೆ ಹೋದ್ರಿಂಗ್ ಮೇಲಾದ್ರೆ ಸಾಕು, ರಪ ರಪ ಅಂತ ಬಾಜಿ ಮಾಡ್ಕೊಂಬಿಡತ್ತೆ. ಅದಕ್ಕೆ ರೆಕ್ಕೆ ಹೊಡೆದಿದ್ದೀನಿ. ಗಂಡಲ್ಲಿ ಬಾಜಿ ಕಂಟ್ರೋಲ್ ಇದೆ. ಈ ಜೊತೆಗೆ ಪಟ್ಟಾಗಳು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಲೆಕ್ಕಾಚಾರ ಹಾಕ್ಬಿಟ್ಟು ಕೊಡ್ತಾರೆ ಅಕ್ಕಿ ಇದು. ಒಂದು HMTಯಲ್ಲಿ ಒಂದು ಪೂಟಲ್ಲಿ ಒಂದು ಒಳ್ಳೆ ಅಕ್ಕಿ ಕೊಡಬೇಕು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು. ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ಕೇಳ್ತಾ ಇರ್ತಾರೆ HMTಯಲ್ಲಿ ಕೊಡಿ ಅಂತ.
ಯಾಕಂದರೆ ಹೊಸ ಶೋಕಿಯವರು ಏಕ್ದಮ್ ಒರಿಜಿನಲ್ ಕೊಡೋಕ್ಕಂತೂ ಆಗೋಲ್ಲ ಕಮ್ಮಿ ರೇಟ್ಗೆ. ಪೂಟ್ಗಳೇ ಸಿಗೋದು. ಪೂಟಲ್ಲೂ ಒಂದು ಒಳ್ಳೆ ಅಕ್ಕಿ ಕೊಡಬೇಕು ಅಂದರೆ ಈ ಅಕ್ಕಿಗಳು ನಿಂತ್ಕೊಳ್ಳೋ ಶೇಪ್ ಸ್ಟೈಲೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೀ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ನೀವು ಬೇಕು ಅಂದರೆ ಅಕ್ಕಿನ ಹಾರಿಸ್ಕೊಂಬಿಟ್ಟು ಆಮೇಲೆ ಜೊತೆ ಮಾಡ್ಕೊಬೋದು, ಇಲ್ಲ ಜೊತೆ ಮಾಡಿಸ್ಕೊಂಡು ಪಟ್ಟ ಮಾಡಿಸ್ಕೊಂಡು ಅಕ್ಕಿ ಆಡಿಸ್ಕೊಂಡ್ರೂ ಒಂದು ಒಳ್ಳೆ ಟೈಮ್ ಬರುತ್ತೆ. HMT ರೇಖದಾರಲ್ಲಿ ಗಂಡು, HMT ರೇಖದಾರಲ್ಲಿ ಹೆಣ್ಣು, ಎರಡೂ HMTಗಳಲ್ಲಿ ಪೂಟ್ ಮಾಡಿಸಿರೋ ಅಕ್ಕಿಗಳಿವು. ಎರಡು ದಸ್ತದ ಅಕ್ಕಿ ಫ್ರೆಂಡ್ಸ್. ಇವಾಗ ಏನು HMT ರೇಖದಾರಲ್ಲಿ ಗಂಡು ತೋರಿಸ್ತೇವೆ ಬಾಲಶಂಕರಕುಳಿ. ಇದೆಲ್ಲ ನೋಡಿ, ಇಲ್ಲಿ ನೀರು ಬಿದ್ದು ಇಲ್ಲಿ ಮ್ಯಾಟ್ ತೊಳೆದಿರೋದು, ನೀರು ಒದ್ದೆ ಇದೆ, ಅದಕ್ಕೆ ಹಿಂಗೆ ಫುಲ್ ಇಲ್ಲಿ ಒದ್ದೆ ಆಗ್ತದೆ. ಚುಪ್ತಿರಿ ಉದ್ದಾತಿರಿ ಬರುತ್ತೆ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಇರುತ್ತೆ. ತಿರಿಗಳು ಯಾವುದು ಹೊಡೆದಿಲ್ಲ, ಹಂಗೆ ಇಟ್ಟಿದ್ದೀನಿ. ಬಣ್ಣ ನೋಡ್ಕೊಬೋದು, ರೇಗ್ಗಳು ನೋಡ್ಕೊಬೋದು, ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟು ರೋಷನ್ ಬಣ್ಣ ಮೇಲೆ ರೇಗ್ಗಳು ಬಂದಿರೋದು. ಇದು ಅಗ್ಲ ಎದೆ ಬರುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದು ತುಂಬ ಒಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರ್ ಐಷೇನು. ಕಾರ್ಬನ್ ಶೇಡ್ ನೋಡ್ಬೋದು, ಪುತ್ಲಿ ಸುತ್ತಲೂ ಗಟ್ಟಿ ಕಪ್ಪು ಕಾರ್ಬನ್ ಶೇಡ್ ಇದೆ, ಔಟ್ರಿಗೆ ಬ್ಲ್ಯಾಕು ಡಾರ್ಕ್ ಆಗಿದೆ. ಕ್ರ್ಯಾಕ್ಸು ಒಡಕಲು ಅನ್ನೋದು ಇವಾಗ ಏನು ಲೈಟಾಗಿ ಕಾಣಿಸ್ತದೆ, ಅದಿನ್ನೂ ವಯಸ್ಸಾಗ್ತಿರಂಗೇ ಅದೆಲ್ಲ ಜಾಸ್ತಿ ಆಗುತ್ತೆ, ಡಾರ್ಕ್ ಆಗುತ್ತೆ. ಇದಿನ್ನೂ ಎರಡೆರಡು ದಸ್ತದ ಅಕ್ಕಿ. ಇವಾಗ ಕಣ್ಣಲ್ಲಿ ಕ್ವಾಲಿಟೀಸ್ ನಿಮ್ಗೆ ಅಷ್ಟು ಎದ್ದು ಕಾಣಲ್ಲ, ಇನ್ನೂ ವಯಸ್ಸಾಗ್ತಿರಂಗೇ ಕ್ವಾಲಿಟೀಸ್ ತುಂಬ ಚೇಂಜ್ ಆಗುತ್ತೆ. ರಿಂಗ್ ನಂಬರ್ 835 ಫ್ರೆಂಡ್ಸ್. ಇವಾಗ ಏನು HMT ರೇಖದಾರಲ್ಲಿ ಹೆಣ್ಣು ತೋರಿಸ್ತೆ ಬಾಲಶಪ್ನ ಕೂಡ, ಎರಡಕ್ಕೂ ಸಿಂಗಲ್ ಟೈಲ್ ಬರುತ್ತೆ. ತಿರಿಯೆಲ್ಲ ಹೊಡೆದಿಕ್ಕಿ ಯಾಕಂದರೆ ಜಾಸ್ತಿ ಟೆಂಪರ್ ಲೈನ್ ಅಕ್ಕಿ ಇದು, ವೈಬ್ರೇಷನು ಮೀಡಿಯಂ ವೈಬ್ರೇಷನು, ಪೂಟ್ ಮಾಡಿಸಿರೋ ಅಕ್ಕಿ ಇದು. ಇದರಲ್ಲಿ ರೇಗ್ಗಳು ನೋಡ್ಬೋದು, ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ. ಅದು ಕುರ್ಜಾಗಿ ಪುಕ್ಕ ಬಂದಾಗ ಒಂದೊಂದ್ಸತಿ ಫುಲ್ ರೇಗ್ ಬರುತ್ತೆ, ಒಂದೊಂದ್ಸತಿ ಲೈಟಾಗಿ ಬರುತ್ತೆ. ಲೆಂತ್ ನೋಡ್ಕೊಳ್ಳಿ, ಬಾಲ ಹೊಡೆದಿರೋದಕ್ಕೆ ಗೊತ್ತಾಗ್ತಾಯಿಲ್ಲ, ಲೆಂತ್ ಸ್ವಲ್ಪ ಕಮ್ಮಿ ಕಾಣಿಸುತ್ತೆ, ಆದರೆ ಬಾಲ ಅಲ್ಲಿ ಹೊಡೆದಿದ್ದೀವಿ ನೋಡು, ಸೀಸರ್ ಮಾಡಿದ್ದೀವಿ. ಇಲ್ಲಿ ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣು ಬರುತ್ತೆ, ಎರಡು ಅಕ್ಕಿದು ಕಣ್ಣು ನೋಡ್ಬೋದು, ಈಕ್ವಲಾಗಿ ಸೇಮ್ ಹಂಗೆ ಇರುತ್ತೆ. ಅಗ್ಲ ಕಣ್ಣಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಇದಕ್ಕೂ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಇದರಲ್ಲೂ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆ ಕ್ರ್ಯಾಕ್ಸು ಒಡಕಲು ಅನ್ನೋದು ಏನು ಇವಾಗ ಲೈಟಾಗಿದೆ. ಇದು ವಯಸ್ಸಾಗ್ತಾರಂಗೇ ಇನ್ನೂ ತುಂಬ ಚೇಂಜಸ್ ಬರುತ್ತೆ. ಇವಾಗ ಇನ್ನೂ ಎರಡು ದಸ್ತದ ಅಕ್ಕಿ ಆಗಿರೋದಕ್ಕೆ ಆ ಕ್ವಾಲಿಟೀಸ್ ಸ್ವಲ್ಪ ಕಮ್ಮಿ ಕಾಣಿಸುತ್ತೆ, ವಯಸ್ಸಾಗ್ತಾರಂಗೇ ಆ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಟೋಟಲಾಗಿ ಒಂದು ಫ್ಲೈಯರೈಷನ್ ಅಕ್ಕಿ. ಗಂಡು ಬಂದುಬಿಟ್ಟು ಟೋಟಲಾಗಿ ಒಂದು ಬ್ರೀಡರು ಪ್ಲಸ್ ಫ್ಲೈಯರೈಷನು, ಹೆಣ್ಣು ಬಂದುಬಿಟ್ಟು ಒಂದೊಳ್ಳೆ ಫ್ಲೈಯರೈಷನು ಅಕ್ಕಿ ಇದು. ರಿಂಗ್ ನಂಬರ್ 892 ಫ್ರೆಂಡ್ಸ್. ಇದು ಮಕ್ಷಿಯಲ್ಲಿ ಗಂಡು, ಗಿಡ್ಡಿ ದುಮ ಅಲ್ಲಿ ಹೆಣ್ಣು. ಈ ಜೊತೆಗಿದೆ ಪಟಗಳು 7 ಗಂಟೆ 7.5 ಗಂಟೆ ಮಿನಿಮಮ್ ಟೈಮ್ ಬಂದ್ಬಿಡುತ್ತೆ ದಸ್ತಕ್ಕೆಲ್ಲ, ಎರಡನೇ ದಸ್ತಕ್ಕೆಲ್ಲ 8 ಗಂಟೆ ಮೇಲೆ ಬರುತ್ತೆ. ಈ ಗಿಡಿ ದುಮಗಳಲ್ಲಿ ಏನಕ್ಕೆ ಹಾಕಿರೋದು ಅಂದರೆ, ನಾನು ಈ ಮಕ್ಷಿ ಗಂಡಿಗೆ ಅಪ್ಪ ಬಂದ್ಬಿಟ್ಟು ಮಕ್ಷಿ, ಅಮ್ಮ ಬಂದ್ಬಿಟ್ಟು ಗಿಡಿ ದುಮ, ಹೆಣ್ಣಿಗೂ ಅಷ್ಟೇ ಅಪ್ಪ ಬಂದ್ಬಿಟ್ಟು ಮಕ್ಷಿ, ಅಮ್ಮ ಬಂದ್ಬಿಟ್ಟು ಗಿಡಿ ದುಮ. ಯಾಕಂದರೆ ನಮ್ಮ ಹತ್ರ ಇದೊಂದು ಲೈನ್ ಇದೆ, ಈ ಲೈನಲ್ಲಿ ಹೆಂಗೆ ಅಂದರೆ ಈ ಮಕ್ಷಿಗೆ ಮಕ್ಷಿ ಹಾಕೋ ಬದಲು ಈ ದುಮಗಳಲ್ಲಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡುತ್ತೆ. ಬಾಜಿಗಳು ಅಷ್ಟೇ, ಒಂದೊಂದು ಸತಿ ಸರ್ಕಾಯಿಸ್ಕೊಂಡು ಹೊಡೆದ್ರೆ 5-6 ಬಾಜಿ ಮಾಡುತ್ತೆ, ರಾಕೆಟ್ ಬಾಜಿಗಳಿರುತ್ತೆ. ಪಲ್ಲ ಬಂದ್ಬಿಟ್ಟು 30 ನಿಮಿಷ 35 ನಿಮಿಷ, ಒಂದೊಂದು ಸತಿ 45 ನಿಮಿಷ ತನಕ ಪಲ್ಲ ಹೋಗುತ್ತೆ ಲೈನಲ್ಲಿ. ಪಟಾಗಳು ಒಂದು 5 ಕಲ್ಲಿ ಹೆಂಗೆ ಬಿಡ್ಕೊಂಬರ್ಬೇಕು, ಮೇಯ್ನ್ ಇದು 5 ಕಲ್ಲಿ ಹೆಂಗೆ ಬಿಡ್ಕೊಂಬಂದರೆ ಬಾಜಿ ಮಾಡಿದ ತಕ್ಷಣ ರೆಕ್ಕೆ ಹೊಡಿಬೇಕು. ಬಾಜಿ ಮಾಡಿ ನಾನು ಆಡಿಸ್ಕೊತೀನಿ ಅಂತ ಹೋದರೆ ಹೆವಿ ರೋಲ್ ಆಗ್ಬಿಡ್ತದೆ ಅಕ್ಕಿಗಳು. ಬಾಜಿ ಮಾಡಿದ್ಮೇಲೆ ರೆಕ್ಕೆ ಹೊಡೆದ್ಬಿಟ್ಟು ದಸ್ತ ಆದಮೇಲೆ ಬಿಡ್ಕೊಂಬನ್ನಿ. ಅಕ್ಕಿದ ಆಟ ಮತ್ತು ಟೈಮಿಂಗ್ ನೀವೇ ನೋಡಿಬಿಟ್ಟು ನೀವೇ ನನಗೆ ಹೇಳಿ. ಆಮೇಲೆ ಅಷ್ಟು ಒಳ್ಳೆ ಲೈನ್ ಇದು, ಗಿಡ್ಡಿನ ದುಮ ಹೆಣ್ಣು, ಮಕ್ಷಿಯಲ್ಲಿ ಗಂಡು. ದುಮ ಹೆಣ್ಣು ನೋಡ್ಬೋದು, ನಿಂತ್ಕೊಳ್ಳೋ ಶೇಪು ಸ್ಟೈಲ್ಲ. ಗಿಡ್ಡಿ ಚೊಂಚ್ ಬರುತ್ತೆ, ಗುಂಡು ತಲೆ ಬರುತ್ತೆ, ಮಕ್ಷಿ ಬಂದ್ಬಿಟ್ಟು ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಜೊತೆ ಇದು. ಇನ್ನೂ ಇದು ಬಂದ್ಬಿಟ್ಟು ಒಂದು 4 ದಸ್ತದ ಗಂಡು, 4 ದಸ್ತದ ಹೆಣ್ಣು. ಪಟ್ಟಗಳು ಇದರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಗಂಡು ಪಟ ಆಗಲಿ ಹೆಣ್ಣು ಪಟ ಆಗಲಿ ಆಟ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 6,000 ಕೊಡ್ತೀನಿ. ಅಕ್ಕಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಮೇಲೆ ನೀವು ನನಗೇಳಿ.
ಅಕ್ಕಿ ಹೇಗಿದೆ ಅಂತ. ಬರೇ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 7,000 ಕೊಡ್ತೀನಿ. ಒಂದು ಟಾಪ್ ಕ್ಲಾಸು ಬಂದ ಜೊತೆ ಮಾಡಿ ಇಟ್ಕೊಬೋದು ಇವು ಮನೆಯಲ್ಲಿ, ಅಷ್ಟು ಒಳ್ಳೆ ಕ್ವಾಲಿಟಿಲಿರುತ್ತೆ ಅಕ್ಕಿ. ಇದು ಮಕ್ಷಿಯಲ್ ಗಂಡು ಗಿಡ್ಡಿದುಮ ಹೆಣ್ಣು ಫ್ರೆಂಡ್ಸ್. ಇವಾಗ ಏನು ಮಕ್ಷಿಯಲ್ ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ, ಚಳಿಯಾಗಿ ಇಟ್ಕೊಳತ್ತೆ, ಚುಪ್ತೀರಿ ಉದ್ದಾತೀರಿ, ಲಾಲ್ ಕಟ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್ನು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಮೀಡಿಯಂ ವೈಬ್ರೇಷನ್ ಇರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಮೀಡಿಯಂ ಆಗಿರುತ್ತೆ ವೈಬ್ರೇಷನ್ನು. ಲೆಂತ್ ವೈಸು ಶೇಪು ಇವೆಲ್ಲ ನೋಡ್ಕೊಳ್ಳಿ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಮೀಡಿಯಂ ಸೈಜ್ ಚೋಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡಿ, ಅಲ್ಟಿಮೆಟ್ ಆಗಿರುತ್ತೆ. ಮೀಡಿಯಂ ಸೈಜ್ ಕಣ್ಣಿದು, ಅಗ್ಲ ಕಣ್ಣಲ್ಲ, ಮೀಡಿಯಂ ಸೈಜ್ ಕಣ್ಣು. ಉತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿರುತ್ತೆ. ಕಾರ್ಬನ್ ಶೇಡ್ ಪಕ್ಕದಲ್ಲಿ ನೋಡಿ, ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಸಿಕ್ಕಾಬಿಡೆ ಸ್ಟಾರ್ಟ್ ಆಗಿದೆ. ವೈಬ್ರೇಷನ್ ರೊಟೇಷನ್ನು ಲೈಟಾಗಿ ಮಾಡ್ತಾ ಇರತ್ತೆ, ಔಟ್ರಿಂಗ್ ಬ್ಲ್ಯಾಕು ಚೆನ್ನಾಗಿರುತ್ತೆ. ಅನಾರಿ ಅನ್ನೋದು ನಿಮಗೆ ಒಂದು ಚಿಕೆನು ಇದರಲ್ಲಿ ಕಾಣಿಸಲ್ಲ. ಮಕ್ಷಿಯಲ್ಲಿ ಗಂಡಿದು ರಿಂಗ್ ನಂಬರ್ 854 ಫ್ರೆಂಡ್ಸ್. ಇವಾಗ ಏನು ಗಿಡಿದು ಮಾಲೆ ಎಣ್ಣೆ ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಇದಕ್ಕೂ ಚುಪ್ತಿರಿ ಉದಾತಿರಿ ಬರುತ್ತೆ. ಲಾಲ್ ಕಟ್ ಇದರಲ್ಲಿ ಲೈಟ್ ಆಗಿದೆ, ಇಲ್ಲಿ ನೋಡ್ಬೋದು ಇಲ್ಲಿ ಲಾಲ್ ಕಟ್ ಲೈಟ್ ಆಗಿರುತ್ತೆ. ಗಂಡಲ್ಲಿ ಲಾಲ್ ಕಟ್ ಹೆವಿ ಇದೆ. ವೈಬ್ರೇಷನ್ ಇದರಲ್ಲೂ ಮೀಡಿಯಂ ವೈಬ್ರೇಷನ್ನು, ಎರಡಕ್ಕಿನ್ನು ಮೀಡಿಯಂ ವೈಬ್ರೇಷನ್ ಮ್ಯಾಚ್ ಮಾಡಿರೋದು. ಯಾಕಂದರೆ ವೈಬ್ರೇಷನ್ ಜಾಸ್ತಿ ಆಗೋಯಿತು ಅಂದರೆ ಇದರಲ್ಲಿ ಪಟ್ಟಾಗಳು ಬಾಜಿ ಇವಾಗಲೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇನ್ನೂ ವೈಬ್ರೇಷನ್ ಜಾಸ್ತಿ ಇರೋದು ಹಾಕ್ಬಿಟ್ರೆ ಬಾಜಿಗಳು ಇನ್ನೂ ಜಾಸ್ತಿ ಆಗಬಹುದು ಅಂತ ವೈಬ್ರೇಷನ್ ಎರಡು ಮೀಡಿಯಂ ವೈಬ್ರೇಷನ್ ಹಾಕಿರೋದು. ಇದು ಲೆಂತ್ ನೋಡ್ಬೋದು, ಗಿಡ್ಡಿ ಇದು, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಗಿಡ್ಡಿ ಚೊಂಚ್ ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಬಂದುಬಿಟ್ಟು ಬಿಳೆ ಕಣ್ಣು ಲೆಕ್ಕ ಅಲ್ಲಿರುತ್ತೆ, ಹಾಲು ಕಣ್ತಾರ. ಹೆಣ್ಣು ಬಂದುಬಿಟ್ಟು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು, ಕ್ರ್ಯಾಕ್ಸು, ಒಡಕ್ಲು, ಪುತ್ಲಿ ಸುತ್ತಲು ಕಾರ್ಬನ್ ಶೇಡು ಹರಡ್ಕೊಂಡಿರೋದು, ವೈಬ್ರೇಷನ್ನು ರೊಟೇಷನ್ನು, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರೋದು ಇವೆಲ್ಲ ಅಬ್ಸರ್ವ್ ಮಾಡಿ ಒಂದು ಒಳ್ಳೆ ಬಂದ ಜೊತೆ ಕೊಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಬೇಡಿ, ಯಾರಿಗೆ ಬೇಕು ಅಂದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ಫೋನ್ ಎತ್ತಿಲ್ಲ ಅಂದ್ರೂ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಅದಿದ್ರೆ ಇದೆ ಅಂತೀನಿ, ಸೇಲ್ ಆಗಿದ್ರೆ ಸೇಲ್ ಆಗಿದೆ ಅಂತ ಹಾಕ್ತೀನಿ. ಇದು ಗಿಡ್ಡಿದು ಮಾಲ್ ಹೆಣ್ಣು ರಿಂಗ್ ನಂಬರ್ 941 ಫ್ರೆಂಡ್ಸ್. ಇದೊಂದು ತುಂಬ ಹಳೆ ಲೈನು, ಸೌಂದರ್ಯ ಲೈನ್ ಅಂದ್ಬಿಟ್ಟು ಆ ಲೈನಲ್ಲಿ ಹಕ್ಕಿ ಇದು. ನಾವೇನು ಅಕ್ಕಿಗಳನ್ನ ಕಾಪಾಡ್ಕೊಂಬಂದಿದ್ದೀವಿ ಅದೇ ಜಾತಿಗಳಲ್ಲಿ ಪಟಗಳು ಏನು ಮಾಡಿಸಿರ್ತೀವಿ, ದೊಡ್ಡ ಅಕ್ಕಿ ಮಾಡ್ಕೊಂಡು ಚಿಕ್ಕ ಜೊತೆ ಮಾಡ್ಕೊಂಡು ಆ ಲೈನಲ್ಲೇ ಕೊಡ್ತಾರೆ ಅಕ್ಕಿಗಳಿದು. ಈ ಅಕ್ಕಿದು ಮೂಮೆಂಟು ಇವೆಲ್ಲ ನೋಡ್ಕೊಳ್ಳಿ, ಹಳೆ ಅಕ್ಕಿಗಳು ಹೆಂಗಿರುತ್ತೆ ಆ ಟೈಪಲ್ಲಿರುತ್ತೆ. ಗುಂಡು ತಲೆ ಬರುತ್ತೆ, ಗಿಡ್ಡಿ ಚೊಂಚ್ ಬರುತ್ತೆ, ಅಗ್ಲ ಕಣ್ಣಿರುತ್ತೆ, ಗಿಡ್ಡಿ ಕಾಲುಗಳು ಬರುತ್ತೆ. ಗಂಡು ಹೆಣ್ಣು ಎರಡೂ ಸೌಂದರ್ಯ ಲೈನಲ್ಲಿ ಮಾಡಿಸಿರೋದು. ಇದರಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ಒಂದು 4ನೇ ಕಲ್ಲಿ 5ನೇ ಕಲ್ಲಿ ಹಂಗೇ ಒಂದು 2 ಗಂಟೆ 3 ಗಂಟೆ ಹಿಂಗೆ ಟೈಮ್ ಬಂದ್ಬಿಡತ್ತೆ. ಬಾಜಿ ಹತ್ತ ಮೇಲೆ ರೆಕ್ಕೆ ಹೊಡೆದ್ರೆ ನೀವು ದಸ್ತ ಆದಮೇಲೆ ಬಿಡ್ಕೊಂಬಂದರೆ 5ರಿಂದ 6 ಗಂಟೆ ಹಿಂಗೆ ಬರ್ತಾ ಇರತ್ತೆ ಟೈಮು. ಮಿನಿಮಮ್ ಟೈಮ್ ಇದರಲ್ಲಿ 7 ಗಂಟೆ ಮೇಲೆ ಬರುತ್ತೆ. ನಾನು ಹೇಳ್ತಿರೋದು ಮಿನಿಮಮ್ ಟೈಮು, ಯಾಕಂದರೆ ಇದರಲ್ಲಿ ತುಂಬ ಲಾಂಗ್ ಟೈಮ್ ಆಡಿದೆ ಅಕ್ಕಿಗಳು. ಮಿನಿಮಮ್ ಟೈಮು ಹೊಸ ಶೋಕ್ದಾರು ಹಾರಿಸ್ಕೊಬೇಕಂದ್ರೆ 7 ಗಂಟೆ ಅನ್ನೋದು ಇದರಲ್ಲಿ ಈಸಿಯಾಗಿ ಬರುತ್ತೆ. ಈ ಜೊತೆಗೆ ಯಾವುದೇ ಪಟ ಮಾಡಿಸಿ, ಗಂಡು ಪಟ ಮಾಡಿಸಿ, ಹೆಣ್ಣು ಪಟ ಮಾಡಿಸಿ, 7 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬರುತ್ತೆ. ಪಲ್ಲ ಬಂದುಬಿಟ್ಟು ಈ ಒಂದು 20-25 ನಿಮಿಷ ಪಲ್ಲ ಹೋಗುತ್ತೆ. ಒಂದು ಸತಿ ಛತ್ರಿ ಮೇಲೆ ಪಟ ಬಂದುಬಿಟ್ಟು ಗೇಟ್ಲಿ ಮಾಡ್ಕೊಂಡು, ಸರ್ಕಣಿ ಗೇಟ್ಲಿ ಮಾಡ್ಕೊಂಡು ಒಂದು 2 ಚಕ್ಕರ್ ಹಾಕ್ಕೊಂಡು ಬಾಜಿ ಮಾಡಿದ್ರೆ ರಾಕೆಟ್ ಬಾಜಿಗಳು ಮಾಡುತ್ತೆ. 8ರಿಂದ 10 ರಾಕೆಟ್ ಬಾಜಿ ಬರುತ್ತೆ. ಒಡೆದು ಮುಂದೆ ಆದರೆ ಅಕ್ಕಿ 20-25 ನಿಮಿಷ ಪಲ್ಲ ಹೋಗ್ಬಿಡುತ್ತೆ. ಒಂದು ಒಳ್ಳೆ ಆಟ ಇರುತ್ತೆ ಅಕ್ಕಿಯಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 7,000 ಕೊಡ್ತೀನಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಆಫರ್ ಇರೋಲ್ಲ, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸ್ಮೇಲೇ ನಿಮಗೆ ಈ ರೇಟಿಗೆ ಸಿಗೋದು. ಫ್ರೆಂಡ್ಸ್ ಇವಾಗ ಏನು ಸೌಂದರ್ಯ ಇಲ್ಲ, ನಾನು ಗಂಡು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಮ್ಯಾಟ್ ಒದ್ದೆ ಇರೋದಕ್ಕೆ ಇಲ್ಲಿ ಬಾಲ ಹತ್ರ ಎಲ್ಲ ಒದ್ದೆ ಮಾಡ್ಕೊಂಡಿದೆ. ತಿರಿಗಳು ನೋಡ್ಬೋದು, ಚೂಪ್ ತಿರಿ ಬರುತ್ತೆ, ಉದ್ದಾ ತಿರಿ ಬರುತ್ತೆ, ಲಾಲ್ ಕಟ್ ಒಂಚೂರು ಇಲ್ಲ ಇದರಲ್ಲಿ, ಇಲ್ಲಿ ನೋಡ್ಬೋದು ಇಲ್ಲಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. 2 ಸೈಡು ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸ್ ನೋಡ್ಕೊಳ್ಳಿ, ಮೀಡಿಯಂ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ,
ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಹಳೆ ಲೈನ್ ಬಣ್ಣ ಇದು, ಇಲ್ಲಿ ನೋಡ್ಬೋದು ಇಲ್ಲಿ ತುಂಬ ಹಳೆ ಲೈನ್ ಧೂಮ ಬಣ್ಣ ಇದು. ತಲೆ ಶೇಪು ಚೊಂಚು ನೋಡ್ಕೊಳ್ಳಿ, ಗುಂಡು ತಲೆ ಬರುತ್ತೆ, ಗಂಡಲ್ಲಿ ಸ್ವಲ್ಪ ಗಿಡ್ಡಿ ಚೊಂಚು, ಹೆಣ್ಣು ತುಂಬ ಗಿಡ್ಡಿ ಚೊಂಚಿರುತ್ತೆ. ಅಗ್ಲ ಕಣ್ಣಿರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟೋಟಲಾಗಿ ಒಂದು ಬಾದಾಮಿ ಶೇಡ್ ಕಣ್ಣಲ್ಲಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಏನಿದೆ, ಕಪ್ಪು ಡಾರ್ಕ್ ಆಗಿರುತ್ತೆ, ಪುತ್ಲಿ ಸುತ್ತಲೂ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅನಾರಿ ಅನ್ನೋದು ಒಂದು ಚುಕೆನೂ ಇರಲ್ಲ, ತುಂಬಾ ಒಂದು ಕ್ಲಿಯರ್ ಆಗಿರೋದು, ಹಾಲ್ ಕಣ್ಣು ಅಂತ ಏನು ಹೇಳ್ತೀವಿ ಆ ಟೈಪಲ್ಲಿ ಕಣ್ಣಿದು. ವೈಬ್ರೇಷನ್ ರೊಟೇಷನ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡುತ್ತಿದ್ದು. ರಿಂಗ್ ನಂಬರ್ 1060 ಫ್ರೆಂಡ್ಸ್. ಇವಾಗ ಏನು ಸೌಂದರ್ಯ ಇಲ್ಲ, ಏನಲ್ಲಿ ಹೆಣ್ಣು ತೋರಿಸ್ತೇವೆ, ಬಾಲಾಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಗಂಡು ಹೆಣ್ಣು ಎರಡು ಸಿಂಗಲ್ ಟೈಲ್ ಇಲ್ಲಿ ನೋಡ್ಬೋದು. ಇಲ್ಲಿ ಹಿಂಗೆ ಬಾಲನ ಚಳಿಯಾಗಿ ಎತ್ತಿ ಇಟ್ಕೊಳತ್ತೆ, ಚುಪ್ತಿರಿ ಉದ್ದಾತಿರಿ. ಹೆಣ್ಣಲ್ಲಿ ಲೈಟಾಗಿ ಲಾಲ್ ಕಟ್ಟಿದೆ, ಇಲ್ಲಿ ನೋಡ್ಬೋದು, ಇಲ್ಲಿ ಲೈಟಾಗಿ ಲಾಲ್ ಕಟ್ಟಿದೆ, ಹಳೆ ಲೈನ್ ಬಣ್ಣ ಇದೂ. ಇವಲ್ಲಿ ಪಟ್ಟಗಳಿಂಗೆ ಒಂದೊಂದು ಸತಿ ಗಂಡು ಪಟ್ಟ ಈ ಬಣ್ಣಲ್ಲಿ ಬರುತ್ತೆ, ಇಲ್ಲ ಹೆಣ್ಣು ಪಟ್ಟ ಈ ಬಣ್ಣಲ್ಲಿ ಬರುತ್ತೆ, ಎರಡು ಬಣ್ಣನೂ ಇದರಲ್ಲಿ ಈ ಲೈನಲ್ಲಿ ಬರುತ್ತೆ. ಕೆಂಪು ಛಾಯೆಯನ್ನು ನೋಡ್ಬೋದು, ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ನೋಡ್ಕೊಬೋದು, ಚುಪ್ತಿರಿ ಉದ್ದಾತಿರಿ. ಲೆಂತ್ ವೈಸ್ ನೋಡ್ಕೊಬೋದು, ಅಗ್ಲ ಎದೆ ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಬಣ್ಣ ಹಿಂಗೆ ಪಟ್ಟಗಳಲ್ಲಿ ಎರಡು ಟೈಪ್ ಬಣ್ಣನೂ ಬರುತ್ತಿದ್ದಲ್ಲಿ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚು ನೋಡ್ಕೊಳ್ಳಿ, ಗುಂಡು ತಲೆ ಗಿಡ್ಡಿ ಚೊಂಚು. ಪಟ್ಟಗಳು ಒಂದೊಂದಕ್ಕೆ ಗಿಡ್ಡಿ ಚೊಂಚು ಬರುತ್ತೆ, ಒಂದೊಂದಕ್ಕೆ ಆ ಗಂಡೆ ಹಿಂಗಿದೆ ಆ ಟೈಪ್ ಚೊಂಚಲ್ಲಿ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಬ್ಸರ್ವ್ ಮಾಡಿ, ಅಗ್ಲ ಕಣ್ಣು ಎರಡಕ್ಕಿನೂ, ಇದಕ್ಕೂ ಗಂಡಿಗೂ ಸೇಮ್ ಟೈಮ್ ಬರಲಿರುತ್ತೆ ಕಣ್ಣು, ಯಾಕಂದರೆ ಎರಡು ಒಂದೇ ಲೈನಲ್ಲಿ ಮಾಡಿಸಿರೋ ಅಕ್ಕಿಗೆ ಸೇಮ್ ಟೈಪಲ್ಲಿರುತ್ತೆ. ಸ್ವಲ್ಪ ಮೀಡಿಯಮ್ ಕೈಗಿಂತ ಮೇಲ್ಕೈ ಅಕ್ಕಿ, ಒಂದೊಂದು ಬಾಜಿಗೂ ಅಕ್ಕಿ 10-10 ಅಡಿ ಮೇಲಾಗತ್ತೆ. ಆಟ ತುಂಬ ಚೆನ್ನಾಗಿರುತ್ತೆ, ಸರಕ್ನಿ ಅನ್ನೋದು ಗೇಟ್ಲಿ ಅನ್ನೋದೆಲ್ಲ ಸಖತ್ತಾಗಿ ಮಾಡುತ್ತೆ. ಒಂದು ಶೋಕಿ ಮಾಡೋದಕ್ಕೆ ಕಮ್ಮಿ ಬೆಲೆಗೆ ಒಂದು ಬೆಸ್ಟ್ ಬ್ರೀಡ್ ಕೊಡ್ತಾ ಇದ್ದೀನಿ ಸೌಂದರ್ಯ ಲೈನಲ್ಲಿ ಹೆಣ್ಣಿದು. ಕಣ್ಣಲ್ಲಿ ಕ್ವಾಲಿಟೀಸು ನೋಡ್ಕೊಳ್ಳಿ, ಅಲ್ಟಿಮೆಟ್ ಆಗಿರುತ್ತೆ. ರಿಂಗ್ ನಂಬರ್ 1093 ಫ್ರೆಂಡ್ಸ್. ನಿಮ್ಮನೆಯಲ್ಲಿ ಹಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು, ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಹಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.